ಮಾಜಿ ಶಾಸಕರೊಂದಿಗೆ ವೈಮನಸ್ಸು ಮರೆತು ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಶರಣುಗೌಡ ಪಾಟೀಲ್ ಬಯ್ಯಾಪುರ್ ಹೇಳಿದರು. ಅವರು ಮುದ್ಗಲ್ನಲ್ಲಿ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿ, ಲಿಂಗಸೂಗೂರು ಮತಕ್ಷೇತ್ರದಲ್ಲಿ ಮಾಜಿ ಶಾಸಕ ಹುಲಗೇರಿಯೊಂದಿಗೆ ಜಂಟಿಯಾಗಿ ಪಕ್ಷ ಭೇದ ಮರೆತು ಒಗ್ಗಟ್ಟಿನಿಂದ ಲೋಕಸಭಾ ಚುನಾವಣೆ ಎದುರಿಸುತ್ತೇವೆ. ನಮ್ಮಿರುವರ ನಡುವೆ ಇರುವ ಕೆಲ ವೈಮನಸ್ಸಿಗೆ ಜಿಲ್ಲಾ ಮುಖಂಡರಾದ ಕೆಪಿಸಿಸಿ ಕಾರ್ಯದರ್ಶಿ ವಸಂತಕುಮಾರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಕಿಯವರು ಬುಧವಾರದಂದು ಆಗಮಿಸಿ ಶಮನಗೊಳಿಸಿದ್ದಾರೆ. ನಾವೀಗ ಒಗ್ಗಟ್ಟಿನಿಂದ ಪಕ್ಷ ಭೇದ ಮರೆತು ಚುನಾವಣೆಯನ್ನ ಎದುರಿಸುತ್ತೇವೆ ಎಂದು ಹೇಳಿದರು. ಒಬ್ಬ ನಾಯಕನಾದವನು ಎಲ್ಲಾದರೂ ಎಳೆಯದಾಗ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಡಿ ಎಸ್ ಊರ್ಗೆರೆ ಅವ್ರನ್ನ ನಾನು 10 ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಕರ್ಕೊಂಬಂದವರೇ ನಾವು. ಆಮೇಲೆ ಒಮ್ಮೆ ಸೋತರು, ಒಮ್ಮೆ ಗೆದ್ದರು. ಆ ಗೆದ್ದ ಮೇಲೆ ಅವರ ಸ್ವಭಾವ, ಅವ್ರ ನಡವಳಿಕೆಯಿಂದ ಸ್ವಲ್ಪ ವ್ಯತ್ಯಾಸಗಳಾದವು. ಆದರೆ ನಮ್ಮ ಹಿರಿಯ ನಾಯಕರಾದಂಥ ವಸಂತಕುಮಾರ್ ಅವರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಇಟಗಿ ಅವರು ಸಹ ನಿನ್ನೆ ಬಂದು ನಮ್ಮ ಎಲ್ಲ ಗೊಂದಲಗಳಿಗೂ ಪೂರ್ಣ ವಿರಾಮವನ್ನು ಹಾಕಿ ಎಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿದ್ದೀವಿ. ನಮ್ಮ ವೈಯಕ್ತಿಕ ವಿಚಾರಗಳು ಬೇರೆ ಬೇರೆ ಇರ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಅವರ ನಡೆನುಡಿಗಳು ಬೇರೆ ಇರ್ಬೋದು, ನಮ್ಮ ನಡೆನುಡಿಗಳು ಬೇರೆ ಇರ್ಬೋದು. ನಮ್ಮಿಂದೇ ಇರುವಂಥ ಒಂದು ಜನನೇ ಬೇರೆ ಇದೆ, ಅವರಿಂದ ಇರುವಂಥ ಜನನೇ ಬೇರೆ ಇದೆ. ಆದರೆ ಈ ಚುನಾವಣೆಯಲ್ಲಿ ಅವರು ನಾವು ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡ್ತೀವಿ. ಆದರೆ ಪಕ್ಷದ ವಿಚಾರ ಬಂದಾಗ ನಮ್ಮಲ್ಲಿ ಯಾರದ್ರೂ ಭಿನ್ನಾಭಿಪ್ರಾಯ ಇಲ್ಲ. ಈ ಸಾರಿ ನಮ್ಮ ಲಿಂಗಸೂರು ತಾಲೂಕಿನಿಂದ ಅತ್ಯಂತ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪಕ್ಷದ ಒಳಿತಿಗಳಿಗೆ ನಾವೆಲ್ಲರೂ ಆ ರೀತಿ ನಡ್ಕೊಳ್ಳದೆ ಹೋದರೆ ಮುಂದೆ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಪಕ್ಷಕ್ಕೆ ತೊಂದರೆ ಆದರೆ ನಮ್ಮೆಲ್ಲರಿಗೂ ತೊಂದರೆ ಆಗುತ್ತೆ. ನಾಯಕನಾದವನು ಎಡವಿದ್ದಾಗ ಈ ರೀತಿಯ ಸಮಸ್ಯೆಗಳು ಉದ್ಭವಿಸುವುದು ಸಾಮಾನ್ಯ. ಸೋತಾಗ ಒಂದು ರೀತಿ, ಗೆಲುವು ಸಾಧಿಸಿದಾಗ ಇನ್ನೊಂದು ರೀತಿ ಇರಬಾರದು. ಗೆಲುವು ಸಾಧಿಸಿದಾಗ ತಾರತಮ್ಯ ಕಾರ್ಯಕರ್ತರ ಕಡೆಗಣನೆ ಮಾಡಿರುವುದರಿಂದ ಅವರಿಗೆ ಈ ಸಮಸ್ಯೆ ಉಲ್ಬಣಿಸಿರಬಹುದು. ನಾವೇ ಖುದ್ದು ಕಳೆದ 10 ವರ್ಷಗಳ ಹಿಂದೆ ಅವರನ್ನು ಕರೆತಂದು ಅವರನ್ನು ಶಾಸಕರನ್ನಾಗಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ರುದ್ರಯ್ಯನವರನ್ನು ನಾನು ಕರೆತಂದಿಲ್ಲ. ಹುಲಗೇರಿಯವರ ನಡವಳಿಕೆಗೆ ನಮ್ಮ ಬೆಂಬಲಿಗರು ಬಿಟ್ಟು ರುದ್ರಯ್ಯನವರನ್ನು ಬೆಂಬಲಿಸಿದ್ದಾರೆ. ಹುಲಗೇರಿ ನಡುವೆ ನಮಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿವೆ ವಿನಃ ಬೇರೆ ಏನೂ ಇಲ್ಲ. ಮುಂದೆ ಅವರು ಮತ್ತು ನಾವು ಕೆಲವೊಂದು ತಪ್ಪುಗಳನ್ನು ತಿದ್ದಿಕೊಂಡು ಹೋದರೆ ಪಕ್ಷ ಬಲವರ್ಧನೆಗೆ ಸಮಸ್ಯೆಯಾಗದು, ಕಾಲವೇ ತೀರ್ಮಾನಿಸುತ್ತದೆ ಎಂದು ಹೇಳಿದರು.